ಬ್ಯಾಕ್ ಟು ಮೈ ಚಾನಲ್. ಇವತ್ತು ವೆಡ್ನಸ್ ಡೇ ಆ್ಯಂಡ್ ಆಲ್ಮೋಸ್ಟ್ ಈವ್ನಿಂಗ್ ಆಗಿದೆ ಆ್ಯಂಡ್ ಟೈಮ್ ಈಗ ಒಂದು 7 o'clock, ಸಾರಿ 7 ಅಲ್ಲ 6 o'clock ಆಗ್ತಿದೆ. ಇವಾಗ ತಾನೇ ನಮ್ಮ ಮನೆ ಹತ್ರ ಮಳೆ ಬಂದು ಜೋರಾಗಿ ಮಳೆ ಬಂದು ನಿಂತಿದೆ, ಏನಾದ್ರು ತಿನ್ನಬೇಕು ಅಂತ ಅನ್ನಿಸ್ತಿದೆ. ಸೊ ಈ ಟೈಮಲ್ಲಿ ಹೊರಗಡೆ ಎಲ್ಲ ಹೋಗಿ ಬರೋಷ್ಟು ಟೈಮ್ ಇಲ್ಲ, ನಾನು ಕೆಲಸ ಮಾಡ್ತಿದ್ದೀನಿ, ಆಫೀಸ್ ವರ್ಕ್ ಮಾಡ್ತಿದ್ದೀನಿ. ಸೊ ಅದಕ್ಕೇ ಬ್ರೇಕ್ ಹಾಕಿ ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಳ್ಳುವಂಥದ್ದೇನಾದರೂ ಮಾಡ್ಕೊಳ್ಳೋಣ, ತಿನ್ನೋಣ ಅಂತ ಅನ್ನಿಸ್ತಿದೆ. ಅದಕ್ಕೆ ಪಾನಿಪುರಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಆ್ಯಂಡ್ ಬಜ್ಜಿ ಬೋಂಡ ಎಲ್ಲ ಕಾಮನ್ ಆಗಿಬಿಟ್ಟಿದೆ ನಮ್ಮ ಮನೇಲಿ. ಅಂದ್ಕೊಂಡಿದ್ದ ತಕ್ಷಣ ಲೈಕ್ ಯಾವಾಗೂ ರಿಪೀಟೆಡಾಗಿ ಇದ್ದೇ ಇರುತ್ತೆ, ಬಜ್ಜಿ ಬೋಂಡ ಪಕೋಡ ಅದೆಲ್ಲ ರಿಪೀಟೆಡಾಗಿ ಇರುತ್ತೆ. ಸೊ ಅದಕ್ಕೆ ಇವತ್ತು ಪಾನಿಪುರಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಆ್ಯಂಡ್ ಅಂದ್ಕೊಂಡಿದ್ದ ತಕ್ಷಣ ಯಾವ ಥರ ಮನೇಲಿ ಪಾನಿಪುರಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ಸ್ಟೇ ಟ್ಯೂನ್ಡ್, ಈಸಿಯಾಗಿ ಮನೇಲೇ ಮಾಡ್ಕೋಬೋದು, ಎಲ್ಲೂ ಹೊರಗಡೆ ಹೋಗಿ ತೊಗೊಂಬರೋ ಅವಶ್ಯಕತೆ ಇರೋದಿಲ್ಲ, ಇಲ್ಲ ಹೊರಗಡೆ ಹೋಗಿ ತಿನ್ಕೊಂಬರೋ ಅವಶ್ಯಕತೆ ಇರೋದಿಲ್ಲ. ಆಲ್ಮೋಸ್ಟ್ ಎಷ್ಟೊಂದು ಜನಕ್ಕೆ ಲಾಕ್ಡೌನಲ್ಲಿ ಗೊತ್ತಿರುತ್ತೆ, ಪ್ರತಿದಿನ ಪಾನಿಪುರಿ ರೆಸಿಪೀಸ್ ಎಲ್ಲನೇ ಹಾಕ್ತಾಯಿದ್ರು. ಆ್ಯಂಡ್ ಅದ್ರ ಫೋಟೋಸ್ ಸಹ ಸ್ಟೇಟಸಲ್ಲಿ ಎಲ್ಲ ಸ್ಟೇಟಸಲ್ಲೂ ಪಾನಿಪುರಿನೇ ಇಡ್ತಾ ಇತ್ತು. ಓಕೆ ಫೈನ್, ನಾನು ಇವಾಗ ಅನಿಸ್ತು ನನಗೆ ತಿನ್ನಬೇಕು ಅಂತ ಹೇಳ್ಬಿಟ್ಟು. ಸೊ ಹಾಗೆ ವೀಡಿಯೋನು ಸ್ಟಾರ್ಟ್ ಮಾಡಿಕೊಂಡೆ ನಾನು. ವ್ಲಾಗ್ ಅಂತ ಹೇಳಲ್ಲ, ಒಂದು ಶಾರ್ಟ್ ವೀಡಿಯೋ, ಈವ್ನಿಂಗ್ ವೀಡಿಯೋ ಇದು. ಓಕೆ ನಾನು ಇವಾಗ ಕೆಳಗಡೆ ಹೋಗ್ತೀನಿ, ಯಾವ ಥರ ಈಸಿಯಾಗಿ ನಾನು ಅಂದ್ಕೊಂಡೆ ಇವಾಗ ಮಾಡ್ಕೋಬೇಕು ಅಂತ, ಯಾವ ಥರ ಅಂದ್ಕೊಂಡಿದ ತಕ್ಷಣ ಮಾಡ್ಕೋಬೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಸ್ಟೇ ಟ್ಯೂನ್ಡ್. ನಮ್ಮತ್ತೆ ಆಲ್ರೆಡಿ ಆಲೂಗಡ್ಡೆನ ಬೇಯಿಸೋಕೆ ಇಕ್ಬಿಟ್ಟು ಆಮೇಲೆ ಪುದೀನ ಸೊಪ್ಪು ನಮ್ಮ ಗಿಡದಾಗಿಂದೆ ಸೊ ಕಿತ್ಕೊಂಡ್ಬಿಟ್ಟು ಅದನ್ನ ತೊಳೆದು ಮಡಗಿದ್ರು. ಇದು ಒಂದು ಸೈಡ್ ಶುಂಠಿ ಸಹ ಕಟ್ ಮಾಡಿ ಇಕ್ತಾಯಿದ್ರು. ಕುಕ್ಕರಲ್ಲಿ ಆಲೂಗಡ್ಡೆ ಇಕ್ಕಿದ್ದಾರೆ. ಬೇಕು ಅನ್ನೋರು ಮಾಡ್ಕೋಬೋದು, ಬೇಡ ಅನ್ನೋರು ಸ್ಕಿಪ್ ಸಹ ಮಾಡ್ಬೋದು, ಪರವಾಗಿಲ್ಲ. ಸೊ ನಾನು ಇವಾಗ ಫಸ್ಟು ಮಿಕ್ಸಿ ಮಾಡ್ಕೊಬೇಕಾಗತ್ತೆ ಸ್ವಲ್ಪ ಐಟಮ್ಸು. ಹಸಿಮೆಣಸಿನ್ಕಾಯಿ, ಖಾರ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ, ಹೆವಿ ಖಾರ ಆಗಿಬಿಡುತ್ತೆ. ಮತ್ತು ಒಂದು ಇಡೀ ಆಗೋಷ್ಟು ಕೊತ್ತಂಬರಿ ಸೊಪ್ಪು, ಆಮೇಲೆ ಒಂದು ಇಡೀ ಆಗೋಷ್ಟು ಪುದೀನ ಸೊಪ್ಪು, ಆಮೇಲೆ ಶುಂಠಿ, ಜಾಸ್ತಿ ಆಗಿಲ್ಲಮ್ಮ ಮತ್ತು ಜೀರಿಗೆ ಸ್ವಲ್ಪ. ಇದಿಷ್ಟು ಐಟಮ್ಸ್ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಬೇಕಾಗತ್ತೆ ನಾವು. ಇನ್ನೂ ಸ್ವಲ್ಪ ಜನ ಬೇರೆ ಬೇರೆ ಐಟಮ್ಸ್ ಎಲ್ಲ ಹಾಕ್ಕೋತಾರೆ, ಬಟ್ ನಾನು ಇಷ್ಟೇ ಹಾಕ್ಕೊಳ್ಳೋದು, ಜಾಸ್ತಿ ಎಲ್ಲ ಹಾಕ್ಕೊಳ್ಳಲ್ಲ. ಸೊ ನಾನು ಇವಾಗ ಗ್ರೈಂಡ್ ಮಾಡ್ಕೊಂಬಂದಿದ್ದೀನಿ. ಸೊ ಇಲ್ಲ ನುಣ್ಣಗೂ ಗ್ರೈಂಡ್ ಮಾಡ್ಕೊಬೋದು, ಇಲ್ಲ ನಾನು ಫಿಲ್ಟರ್ ಮಾಡ್ಕೋತೀನಿ ಸೋಸ್ಕೋತೀನಿ ಅನ್ನೋರಿಗೆ ಇಷ್ಟು ಮಾಡಿಕೊಂಡ್ರು ಪರವಾಗಿಲ್ಲ, ಸೋಡ್ಸ್ಕೊಂಡು ಹಾಕ್ಕೋಬೋದು, ಇಲ್ಲಾಂದರೆ ಈ ಥರನೇ ಇದಕ್ಕೆ ಮಿಕ್ಸ್ ಮಾಡಿಕೊಂಡು ನಡೆಯುತ್ತೆ. ನಾನು ಸ್ವಲ್ಪ ಸೋದ್ಸ್ಕೋತಾ ಇದ್ದೆ, ಶುಂಠಿ ಹಾಕಿದ್ನಲ್ಲ ಅದು ಒಂದೊಂದು ಸರಿ ಬಾಯಿಗೆ ಸಿಕ್ಕಿಬಿಟ್ರೆ ಚೆನ್ನಾಗಿರಲ್ಲ ಟೇಸ್ಟ್ ಅಂದ್ಬಿಟ್ಟು ನಾನು ಸೋದ್ಸ್ಕೋತಾ ಇದ್ದೆ. ಸೊ ನೀರು ಹಾಕ್ಕೊಂಡು ಹಾಕ್ಕೊಂಡು ಒಂದು 3-4 times ಸೋದ್ಸ್ಕೊಬೇಕಾಗತ್ತೆ ಈ ಥರ ನಾವು ಸೋದ್ಸ್ಕೊಂಡ್ರೆ. ಸೊ ಆವಾಗಲೇ ಅದ್ರಾಗಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ನಮಗೆ ಕರೆಕ್ಟಾಗಿ ಸಿಗೋದು. ಸೊ ಆದಷ್ಟು ನೀರು ಹಾಕ್ಕೊಂಡು ಹಾಕ್ಕೊಂಡು ನಾನು ಸೋದ್ಸ್ಕೋತಾ ಇದ್ದೆ. ಸೊ ಮತ್ತು ಇದಕ್ಕೆ ಹುಣಸೆ ಹುಳಿ ಮತ್ತು ಉಪ್ಪು ಇಷ್ಟೇ ಆ್ಯಡ್ ಮಾಡ್ಕೊಬೇಕಾಗಿರೋದು. ನಾನು ಆ್ಯಡ್ ಮಾಡ್ಕೊಡೋದು ಇಷ್ಟೇ, ಬಟ್ ಇನ್ನೂ ಕೆಲವರು ಏನೇನೋ ಚಾಟ್ ಮಸಾಲ, ಖಾರದ ಪುಡಿ, ಧನಿಯಾ ಪುಡಿ ಅದೆಲ್ಲನೂ ಆ್ಯಡ್ ಮಾಡ್ಕೋತಾರೆ, ಬಟ್ ನಾನು ಅದೆಲ್ಲ ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಹೋಗಲ್ಲ. ಇದಕ್ಕೇ ನಾನು ಹುಣಸೆ ಹುಳಿ ಆಮೇಲೆ ಉಪ್ಪು ಹಾಕ್ಕೊಂಡು ಬೆರೆಸ್ಕೋತೀನಿ, ಎಷ್ಟು ಬೇಕೋ ಅಷ್ಟು ಟೇಸ್ಟ್ ನೋಡ್ಕೊಂಡು ನೋಡಿಕೊಂಡು ಅಷ್ಟೇ ನಾನು ಮಾಡ್ಕೊಳ್ಳೋದು ಪಾನಿನ. ಮತ್ತು ಆಲೂಗಡ್ಡೆ ಬೇಯಿಸೋಕೆ ಇಕ್ಕಿದ್ದೆ ಅಂತ ಹೇಳಿದ್ನಲ್ಲ, ಅದನ್ನೆಲ್ಲನೂ ಇವಾಗ ತೆಗೆದು ಹೊಟ್ಟೆಲ್ಲ ತೆಗ್ದಿದ್ದೀನಿ. ಮತ್ತು ಸ್ಮ್ಯಾಶ್ ಮಾಡಿಕೊಂಡು ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು, ಮತ್ತು ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಧನಿಯಾ ಪುಡಿ, ಇದಿಷ್ಟು ಹಾಕ್ಕೊಂಡು ಕಲಸ್ಕೊಂಡು ಇಕ್ಕೊಂಡ್ರೆ ಸಾಕು. ನಾನು ಹಾಕ್ಕೊಳ್ಳೋದು ಈ ಥರನೇ, ಬಟ್ ಬೇರೆ ಬೇರೆ ಥರ ಮಾಡೋರೆಲ್ಲ ಬೇರೆ ಥರ ಮಾಡ್ತಾರೆ. ಇಷ್ಟೇ ಆಲೂಗಡ್ಡೆ ನಾನು ಮಾಡೋದು. ಮತ್ತು ಇದು ಇನ್ಸ್ಟೆಂಟಾಗಿ ಅಂಗಡಿನಲ್ಲೇ ಸಿಗುತ್ತೆ ಪೂರಿದು, ನಾವು ಮನೆಯಲ್ಲೇ ಮೈದಾ ಹಸಿಟ್ಟು ಅದೆಲ್ಲ ಕಲಸಿ ಅದೆಲ್ಲ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ, ಇದು ಇನ್ಸ್ಟೆಂಟಾಗಿ ಅಂಗಡಿನಲ್ಲೇ ಸಿಗುತ್ತೆ. ಸೊ ಜಸ್ಟ್ ನಾವು ಕರೆದ್ಕೊಂಡ್ರೆ ಸಾಕು ಆಯಿಲಲ್ಲಿ, ಈ ಥರ ನಾವು ಕಾದಿರೋ ಎಣ್ಣೆಗೆ ಹಾಕಿದ ತಕ್ಷಣವೇ ಅದು ಉಬ್ಬುತ್ತೆ ಪೂರಿ ಥರ. ಸೊ ಇಷ್ಟು ಮಾಡಿಕೊಂಡ್ರೆ ನಾವು ಪೂರಿದು ಒಂದು ತೊಗೊಂಬಂದು ಮನೇಲಿ ಮಾಡಿಕೊಂಡ್ರೆ ಇನ್ನು ಮಿಕ್ಕಿರೋ ಐಟಮ್ಸ್ ಎಲ್ಲ ಮನೇಲೇ ಇರುತ್ತೆ. ಸೊ ನಾವು ಈಸಿಯಾಗಿ ಮಾಡ್ಕೊಂಬಿಡ್ಬೋದು ಯಾವಾಗ ಬೇಕೋ ಆವಾಗ ಪಾನಿಪುರಿನ.
ಇನ್ನೂ ಬಟಾಣಿ ಏನಾದರೂ ಇದ್ದರೆ ಇಲ್ಲ ಕಡಲೆಕಾಳು ಏನಾದರೂ ಇದ್ದರೆ ಅದನ್ನೆಲ್ಲನೂ ಬೇಯಿಸಿ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ನಾನು ಅದನ್ನ ನೆನೆಸ್ಬೇಕಾಗಿತ್ತು ಆ್ಯಂಡ್ ಇದು ನಾನು ಅಂದ್ಕೊಂಡಿದ್ದ ತಕ್ಷಣ ಮಾಡಬೇಕಾಗಿತ್ತು. ಸೊ ಅದಕ್ಕೆ ಕಡಲೆಕಾಳಾಗಲಿ ಬಟಾಣಿ ಆಗಲಿ ನಾನು ಯೂಸ್ ಮಾಡಲಿಲ್ಲ. ಸೊ ಈ ಥರನೇ ನಾನು ಪೂರಿಗಳನ್ನೆಲ್ಲನೂ ಕರ್ಕೊಂಡೆ ಆಯಿಲಲ್ಲಿ. ನೀವು ಒಂದು ಪ್ಯಾಕೆಟ್ ತೊಗೊಂಡ್ರೇ ಅದರಲ್ಲಿ ಜಾಸ್ತಿ ಇರುತ್ತೆ. ಒಂದೊಂದ್ಸರಿ ಆಫರ್ ಸಹ ಇರುತ್ತೆ, ಒಂದು ಪ್ಯಾಕೆಟ್ ತೊಗೊಂಡ್ರೆ ಇನ್ನೊಂದು ಪ್ಯಾಕೆಟ್ ಫ್ರೀ ಅಂತ ಹೇಳ್ಬಿಟ್ಟು ಆ ಟೈಮಲ್ಲಿ ತೊಗೊಂಡ್ಬಿಟ್ರೆ ಸೂಪರಾಗಿರುತ್ತೆ. ಸೊ ಫೈನಲ್ಲಿ ಇಷ್ಟೇ ಎಲ್ಲ ರೆಡಿ ಆಗಿದೆ. ಸೊ ಇದು ಪೂರಿ, ಪೂರಿ ಪಾನಿ ಕೂಡ ರೆಡಿ ಮಾಡಿದ್ದೀನಿ. ಜೊತೆಗೆ ಒಂದು ಈರುಳ್ಳಿನ ಸಣ್ಣ ಕಟ್ ಮಾಡ್ಕೊಂಡು ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಎಲ್ಲರೂ ನಮ್ಮ ಮನೆಯಲ್ಲಿ ಗೊತ್ತಿರ್ಬೋದು, ನಮ್ಮ ಮನೆಯಲ್ಲಿ ನಮ್ಮತ್ತೆ ಮಾವ ಅಕ್ಕ ಭಾವ ಪಾಪು ಅಣ್ಣ ನಾವಿಬ್ಬರು ಇಷ್ಟು ಜನ ಇರೋದು. ಅದಕ್ಕೇ ಅವ್ರಿಗೂ ಪ್ಲೇಟ್ಗೆ ಹಾಕ್ಕೊಟ್ಟು ನಾವು ಸಹ ತಿನ್ನೋದಕ್ಕೆ ಅಂತ ರೆಡಿ ಆಗಿದ್ವಿ. ನಾನು ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಇಲ್ಲಿ ಶ್ರೀ ನನ್ಗಂತ ಹೇಳ್ಬಿಟ್ಟು ಲೈಕ್ ಈ ಥರ ಎಲ್ಲ ರೆಡಿ ಮಾಡಿ ಇಕ್ತಾ ಇದ್ರು. ಸೊ ಪಾನಿ ಇಟ್ಕೊಂಡು ನಾನು ಈಸಿಯಾಗಿ ತಿನ್ಬೋದು. ಸೊ ಫೈನಲಿ ಪಾನಿಪುರಿ ಮಾಡಿ ಮನೆಯವ್ರ ಜೊತೆ ಎಲ್ಲ ತಿಂದಿದ್ದಾಯಿತು. ಫುಲ್ಲು ಖಾರ ಖಾರ ಆಗ್ತಿದೆ, ಬಟ್ ವರ್ಕ್ ಕಂಟಿನ್ಯೂ ಮಾಡಬೇಕು. ಇನ್ನು 8:30 9:30 ಲಾಗ್ಔಟ್ ಇರೋದು ಇವತ್ತು. ಓಕೆ ಫೈನ್, ಇನ್ನೇನೇನು ಇಲ್ಲ. ಆಫೀಸ್ ಕೆಲಸ ಮಾಡೋದು, ಲಾಗ್ಔಟ್ ಮಾಡೋದು, ಊಟ ಮಾಡೋದು, ಮಲ್ಕೊಳ್ಳೋದು ಅಷ್ಟೇ, ಇನ್ನೇನು ಇರೋದಿಲ್ಲ. ಈ ವ್ಲಾಗ್ ಅಂತ ಹೇಳಲ್ಲ, ಇದೊಂದು ಶಾರ್ಟ್ ವೀಡಿಯೋ. ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಈ ಥರನೇ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಎಂಡ್ ಮಾಡ್ತಾ ಇರ್ತೀನಿ. ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು.